ಆಧುನಿಕ ಜಗತ್ತು ಕಂಡ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿಯ ಸರಣಿ ಇಲ್ಲಿದೆ. ಹದಿಮೂರು ಜುಲೈ 1905 ಕೃಷ್ಣಕುಮಾರ್ ಮಿತ್ರಾ ಅವರು ತಮ್ಮ ನಿಯತಕಾಲಿಕೆ ಸಂಜೀವಿನಿ ಮೂಲಕ ಮೊದಲ ಬಾರಿಗೆ ವಿದೇಶಿ ವಸ್ತುಗಳ ಬಹಿಷ್ಕಾರಕ್ಕೆ ಕರೆ ನೀಡಿದ್ದರು. ಕೃಷ್ಣಕುಮಾರ್ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಬ್ರಹ್ಮ ಸಮಾಜದ ಮುಖಂಡರಾಗಿದ್ದರು. ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಅರಬಿಂದೋ ಘೋಷ್ ಇವರ ಸೋದರಳಿಯ. ಕೃಷ್ಣಕುಮಾರ್ ಮಿತ್ರಾರವರು ಸಂಜೀವಿನಿ ಮೂಲಕ ಸ್ವದೇಶಿ ಚಳುವಳಿಯ ಪ್ರಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಸರ್ಫರೋಶಿಗೆ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ದೇಖನಾ ಹೈ ಜೋರ್ ಕಿತನಾ ಹುತಾತ್ಮ ಅಶ್ಫಾಕುಲ್ಲಾ ಖಾನ್ ಅವರನ್ನು ಸಹ ನಾವು ನೆನಪಿಸಿಕೊಳ್ಳುತ್ತಿದ್ದೇವೆ. ಇವರನ್ನು ಜುಲೈ 13, 1927 ಮರಣದಂಡನೆಗೆ ಗುರಿಪಡಿಸಲಾಗಿತ್ತು. ಉತ್ತರ ಪ್ರದೇಶದ ಶಹಜಹಾನ್ಪುರದ ಶ್ರೀಮಂತ ಮತ್ತು ವಿದ್ಯಾವಂತ ಕುಟುಂಬದಲ್ಲಿ 1900 ಜನಿಸಿದ ಅಶ್ಫಾಕುಲ್ಲಾಹ್ ಅವರು ತಮ್ಮ ಶಾಲಾ ದಿನಗಳಿಂದಲೇ ರಾಷ್ಟ್ರವಾದಿ ಚಟುವಟಿಕೆಗಳಲ್ಲಿ ಭಾಗವಹಿಸತೊಡಗಿದ್ದರು. ಗಾಂಧೀಜಿಯವರು ಅಸಹಕಾರ ಚಳುವಳಿ ಆರಂಭಿಸಿದಾಗ ಅಶ್ಫಾಕುಲ್ಲಾಹ್ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಬಿಟ್ಟು ಅಸಹಕಾರ ಚಳುವಳಿಗೆ ಧುಮುಕಿದರು. तुझे ये आसमां क्या बताए हम जिन्होंने शौक किस मंजिल में है. ಇವರು ಕ್ರಾಂತಿಕಾರಿ ಚಳುವಳಿಗೆ ಸೇರಿ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ನ ಸದಸ್ಯರಾದರು. ಆಗಸ್ಟ್ 9, 1925 ಕಾಕೋರಿ ರೈಲು ಲೂಟಿಯ ಯೋಜನೆಯನ್ನು ರೂಪಿಸಿದ ಪ್ರಮುಖರಲ್ಲಿ ಅಶ್ಫಾಕುಲ್ಲಾಹ್ ಕೂಡ ಒಬ್ಬರು. ಘಟನೆಯ ನಂತರ ಇವರು ಭೂಗತರಾದರು ಹಾಗೂ ಅಫ್ಘಾನಿಸ್ತಾನದ ಮೂಲಕ ರಷ್ಯಾಕ್ಕೆ ಹೋಗಲು ಯೋಜನೆ ರೂಪಿಸಿದ್ದರು. ಆದರೆ ಸ್ನೇಹಿತನೊಬ್ಬನ ಮೋಸದಿಂದಾಗಿ ಡಿಸೆಂಬರ್ 1925 ಪೊಲೀಸರಿಂದ ಬಂಧನಕ್ಕೊಳಗಾದರು. ಇವರನ್ನು ಲಖನೌ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸಿ ಜುಲೈ 13, 1927 ಮರಣದಂಡನೆಯ ಶಿಕ್ಷೆ ವಿಧಿಸಲಾಯಿತು. ಫೈಜಾಬಾದ್ ಜಿಲ್ಲೆಯಲ್ಲಿ ಡಿಸೆಂಬರ್ 19, 1927 ಅಶ್ಫಾಕುಲ್ಲಾಹ್ ಅವರನ್ನು ಗಲ್ಲಿಗೇರಿಸಲಾಯಿತು. ಆಗ ಇವರ ವಯಸ್ಸು ಕೇವಲ 27 ವರ್ಷ. ಹುತಾತ್ಮ ಅಶ್ಫಾಕುಲ್ಲಾಹ್ ಖಾನ್ ಅವರಿಗೆ ಶತಶತ ನಮನಗಳು. हर फसलों में सांस बन के हम गुनगुनाएंगे आने वाली हर नस्लों में. ಜುಲೈ 13, 1929 ಜತೀಂದ್ರನಾಥ ದಾಸ್ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದರು. ಯುವಕ ಜತೀಂದ್ರನಾಥ ದಾಸ್ ಅವರು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯದ ರಾಷ್ಟ್ರೀಯ ಕಾರಣಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿದ್ದರು. ಕೇವಲ 17ನೇ ವಯಸ್ಸಿನಲ್ಲಿ ಅಸಹಕಾರ ಚಳುವಳಿಯಲ್ಲಿ ಉತ್ಸಾಹದಿಂದ ಭಾಗವಹಿಸತೊಡಗಿದ್ದರು. ನಂತರ ಕ್ರಾಂತಿಕಾರಿ ಸಂಘಟನೆ ಅನುಶೀಲನ್ ಸಮಿತಿಗೆ ಸೇರಿದ ಇವರು ಹಿಂದೂಸ್ತಾನ್ ರಿಪಬ್ಲಿಕನ್ ಸೋಷಿಯಲಿಸ್ಟ್ ಅಸೋಸಿಯೇಷನ್ನಲ್ಲಿ ಭಗತ್ ಸಿಂಗ್ ಮತ್ತು ಅವರ ಗೆಳೆಯರೊಂದಿಗೆ ನಿಕಟವಾಗಿ ಕೆಲಸ ಮಾಡಿದರು. ಕ್ರಾಂತಿಕಾರಿ ಚಟುವಟಿಕೆಗಳಿಗಾಗಿ ಜುಲೈ 14, 1929 ಇವರನ್ನು ಬಂಧಿಸಲಾಯಿತು ಮತ್ತು ಲಾಹೋರ್ ಪಿತೋರಿ ಪ್ರಕರಣದಲ್ಲಿ ವಿಚಾರಣೆಗಾಗಿ ಲಾಹೋರ್ ಜೈಲಿನಲ್ಲಿ ಬಂಧಿಸಲಾಯಿತು. ಜತೀನ್ ದಾಸ್ ಲಾಹೋರ್ ಜೈಲಿನಲ್ಲಿ ಇತರ ಕೈದಿಗಳೊಂದಿಗೆ ಜೈಲು ಸುಧಾರಣೆಗಳು ಮತ್ತು ಕೈದಿಗಳ ಹಕ್ಕುಗಳಿಗಾಗಿ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದರು. ಹೌಸಲೆ
ಈ ಅವಿಸ್ಮರಣೀಯ ಉಪವಾಸ ಸತ್ಯಾಗ್ರಹವು ಜುಲೈ 13, 1929 ಪ್ರಾರಂಭವಾಯಿತು ಹಾಗೂ 63 ದಿನಗಳವರೆಗೆ ನಡೆಯಿತು. ಜೈಲು ಆಡಳಿತವು ಜತೀನ್ರಿಗೆ ಆಹಾರ ನೀಡಲು ಹಲವಾರು ಯತ್ನಗಳನ್ನು ಮಾಡಿತು. ಬಲವಂತವಾಗಿ ಆಹಾರ ನೀಡುವ ಪ್ರಯತ್ನಗಳನ್ನೂ ನಡೆಸಿತು. ಆದಾಗ್ಯೂ ಜತೀಂದ್ರದ ಆಹಾರ ಸೇವಿಸದೆ ಸೆಪ್ಟೆಂಬರ್ 13 ಕೊನೆಯುಸಿರೆಳೆದರು. ಸರ್ಫರೋಶಿಗೆ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ. ದೇಖನಾ ಹೈ ಜೋರ್ ಕಿತನಾ ಬಾಜುವೆ. ಇವರ ಪಾರ್ಥಿವ ಶರೀರವನ್ನು ಲಾಹೋರ್ನಿಂದ ಕಲ್ಕತ್ತಾಗೆ ರೈಲಿನಲ್ಲಿ ಕೊಂಡೊಯ್ಯುವಾಗ ಇವರಿಗೆ ಗೌರವ ಸಲ್ಲಿಸಲು ಸಾವಿರಾರು ಜನರು ಪ್ರತಿಯೊಂದು ನಿಲ್ದಾಣಕ್ಕೂ ಬಂದಿದ್ದರು. ಕೋಲ್ಕತ್ತಾ ತಲುಪಿದ ನಂತರ ಸುಭಾಷ್ ಚಂದ್ರ ಬೋಸ್ ಕೂಡ ಇವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡರು. ನೇತಾಜಿಯವರು ಜತೀನ್ ದಾರನ್ನು ಭಾರತದ ಯುವ ದಧೀಚಿ ಎಂದು ಕರೆದರು. ಭೂತಾಯಿಯ ಮಹಾನ್ ಪುತ್ರನಿಗೆ ಶತಶತ ನಮನಗಳು. ಸರ್ಫರೋಶಿಗೆ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ. ದೇಖನಾ ಹೈ ಜೋರ್ ಕಿತನಾ ಬಾಜುವೆ ಕಾತಿಲ್ ಮೇ ಹೈ.